ನಿಮ್ಮೆಸ್ರೇನು? ಸೊ ಕಿದ್ವಾಯಿ ಹಾಸ್ಪಿಟಲ್ ಅಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು? ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ರು. ಒಂದೇ ಟ್ಯಾಬ್ಲೆಟ್ ಎವ್ರಿ ಮಂತ್. ಸೊ ಈಗ ನಮ್ದು ಮಿರಕಲ್ ಡ್ರಿಂಕ್ಸ್ ಎಷ್ಟು ತಿಂಗಳಿಂದ ತಗೊಳ್ತಾ ಇದ್ರು? ಎರಡು ತಿಂಗಳಾಯ್ತಾ? ಒಟ್ಟು ಎಷ್ಟು ತಿಂಗಳಾಯ್ತು ತಗೊಂಡು? ಎರಡು ತಿಂಗಳ ಪೂರ ಮಾಡಿದ್ರು. ಸೊ ಫಸ್ಟ್ ನೀವು ತಗೊಂಡಾಗ ಯಾವ ರೀತಿ ಇತ್ತು ಶರೀರ, ಈಗ ಹೆಂಗ್ ಚೇಂಜಸ್ ಆಯ್ತು ಹೇಳಿ? ಯಾಕೆಂದ್ರೆ ಸುಸ್ತಾಗೋದ ಮೇಲೆ ಕೆಲಸ ಏನು ಮಾಡಕ್ಕಾಗ್ತಿರ್ಲಿಲ್ಲ. ಏನ್ ಕೆಲಸ ಮಾಡ್ತೀರಿ? ಮನೆಯಲ್ಲಿ ಮುಂಚೆ ಒಂದ್ ಕೆಲಸ ಮಾಡ್ತಿದ್ವಿ, ಹುಷಾರ ಚೆನ್ನಾಗಿದ್ವಲ್ಲ, ಅವಾಗ ಹುಷಾರಾಗಿರ್ಲಿ ಏನು ಹೋಗ್ತಿರ್ಲಿಲ್ಲ. ಮನೆಯಲ್ಲೇ ಕೆಲಸ, ಮನೆಯವ್ರ ಕೆಲಸನೇ ಜಾಸ್ತಿ ಮಾಡಕ್ಕಾಗ್ತಿರ್ಲಿಲ್ಲ. ಇವಾಗ ಪರವಾಗಿಲ್ಲ, ಮಾಡಬಹುದು. ವೆರಿ ಗುಡ್. ಮತ್ತೇನೇನು ಚೇಂಜ್ ಆಯ್ತಪ್ಪ ಬಾಡಿನಲ್ಲಿ ನಿಮ್ಮಮ್ಮಂದು? ಬಾಡಿ ಫುಲ್ ವೈಟ್ ಇತ್ತು ಸ್ಟಾರ್ಟಿಂಗ್, ಬರ್ತಾ ನಾರ್ಮಲ್ ಬರ್ತಾ ಇದೆ. ವೆರಿ ಗುಡ್. ಒಂಥರ ಎಲ್ಲ ಪೂರ್ತಿ ಮನೆಯೆಲ್ಲ ವೈಟ್ ಆಗ್ಬಿಟ್ಟು ಹಂಗೆ ಭಯ ಆಗ್ಬಿಟ್ಟು. ಯಾರು ಹೇಳಿದ್ರು ಮಿರಕಲ್ ರಿಂಗ್ಸ್ ಬಗ್ಗೆ ನಿಮಗೆ? ಅಂದ್ರೆ ನಾವ್ ಹೇಳಿದ್ದಂಗೆ ಎಲ್ಲ ಪತ್ತೆ ಮಾಡ್ತಾ ಇದ್ರ? ಅಗ್ಸೆ ಮಜ್ಜಿಗೆ ಎಷ್ಟು ಸರಿ ತಗೊಳ್ತಾ ಇದ್ರಿ? ಬೆಳಗ್ಗೆ ಅದೇ ಫಸ್ಟ್ ಇದು ಬೇವಿನ ಎಲೆ ಹರಡಿ ಎಲೆ ತಾಮ್ತೀವಿ, ಅದನ್ನ ತಾಂಡಾದ್ಮೇಲೆ ಇದು ಔಷಧಿ ಕೊಟ್ಟಿರೋದು ಔಷಧಿ ತಾಮ್ತೀವಿ, ಅದಾದ್ಮೇಲೆ ಇದು ಅಗ್ಸೆ ಮಜ್ಜಿಗೆ, ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಮೆಂತಿ ನೆನೆಸಿರೋದು, ಅದಾದ್ಮೇಲೆ ಅರಿಶಿನ ಮಾತ್ರೆ, ಮತ್ತೆ ಮೂರ್ ದಿನಕ್ಕೆ ಒಂದ್ಸಲಿ ಇದು ಬಾಳೆ ತಿಂಡಿ ಇದು ಕಷ್ಟ. ಅದು ಡೈಲಿ ಕುಡಿಯಲ್ಲ, ಮೂರ್ ದಿನಕ್ಕೆ ಒಂದ್ಸರಿ ಕುಡಿತಾ ಇದ್ದಾರೆ. ಓಕೆ, ಸರಿ ಸರಿ ಸರಿ. ಆಮೇಲೆ ಅಗ್ಸೆ ಮಜ್ಜಿಗೆ ದಿನಕ್ಕೆ ಎಷ್ಟು ಸರಿ ತಗೊಳ್ತಾ ಇದ್ರಿ? ಎರಡು ಸರಿ ತಗೊಳ್ತಾರೆ. ಊಟ ಏನ್ ಮಾಡ್ತೀರಿ ಜನರಲಿ? ಊಟ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಸೊಪ್ಪಿನ ಸಾರು. ಹೆಚ್ಚಾಗಿ ತರಕಾರಿ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾ ಇದ್ರಿ? ಎಲ್ಲ ಚೆನ್ನಾಗಿ ತಿಂತಾ ಇದಾರೆ. ವೆರಿ ಗುಡ್ ಅಪ್ಪ, ವೆರಿ ಗುಡ್.